ಓಂ ನಮೋ ವೆಂಕಟೇಶಯ ಎಲ್ಲರಿಗೂ ನಮಸ್ಕಾರ ನಾವು ನಿಮ್ಮ ಎಸ್ ಕೇಪ್ ಟ್ರಾವೆಲರ್ಸ್ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಹಾಗೆ ನೀವು ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಿಮಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಪಿನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗ್ಬೋದು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಂದಿನಂತೆ ತಿರುಮಲದ ಎಲ್ಲ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಇರ್ತೀವಿ ಲಾಸ್ಟ್ ವೀಡಿಯೋನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ತಿರುಮಲದಲ್ಲಿ ನಡೆಯುವ ಫಸ್ಟ್ ಡೋರ್ ಸೇವೆಗಳಾದ ಅರ್ಚನಾ ಅಷ್ಟದಳ ಪಾದ ಪದ್ಮಾರಾಧನಾ ತೋಮಾಲ ಹಾಗೆ ಸುಪ್ರಭಾತ ಸೇವೆಗಳ ಬುಕ್ಕಿಂಗ್ ಪ್ರೊಸೀಜರ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಪ್ರಸ್ತುತ ಈ ವಿಡಿಯೋನಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಟಿಕೆಟ್ ಬುಕ್ ಆಗುವ ಸೇವೆಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದರಲ್ಲಿ ನಿಮಗೆ ಮೇಜರಾಗಿ ನಾಲ್ಕು ಸೇವೆಗಳಿರುತ್ತೆ ಇದು ಉತ್ಸವ ಮೂರ್ತಿಗಳಿಗೆ ನಡೆಯುವ ಸೇವೆಗಳಾಗಿರುತ್ತೆ ಅಲ್ಲಿ ನಿಮಗೆ ಮೂಲ ಮೂರ್ತಿಗಾದರೆ ಇಲ್ಲಿ ಉತ್ಸವ ಮೂರ್ತಿಗಳು ನಡೆಯುವ ಸೇವೆ ಆಗಿರುತ್ತೆ ಈ ಟಿಕೆಟ್ಸ್ ನಿಮಗೆ ಕನ್ಫರ್ಮ್ ಆಗಿ ಬುಕ್ ಆಗುತ್ತೆ ಹಾಗೆ ನಿಮಗೆ ತುಂಬ ಬೇಗ ದರ್ಶನ ಆಗುತ್ತೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತೆಗೆದುಕೊಂಡ್ರೆ ನಿಮಗೆ ತ್ರೀ ಟು ಫೋರ್ ಅವರ್ಸಲ್ಲಿ ದರ್ಶನ ಆದರೆ ಈ ಆರ್ಜಿತ ಸೇವೆ ಟಿಕೆಟ್ಗಳು ತೊಗೊಂಡ್ರೆ ನಿಮಗೆ ಕೇವಲ ಒನ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಿಮಗೆ ದರ್ಶನ ಆಗುತ್ತೆ ಇದರಲ್ಲಿ ಮೊದಲನೇ ಸೇವೆ ಬಂದುಬಿಟ್ಟು ಕಲ್ಯಾಣೋತ್ಸವ ಸೇವೆ ಈ ಕಲ್ಯಾಣೋತ್ಸವ ಸೇವೆ ತಿರುಮಲದಲ್ಲಿ ಪ್ರತಿದಿನವೂ ಇರುತ್ತೆ ತಿರುಮಲದಲ್ಲಿ ಒಂದು ನಾಡು ನುಡಿ ಇದೆ ನಿತ್ಯ ಕಲ್ಯಾಣ ತೋರಣಂ ಅಂತ ಪ್ರತಿದಿನವೂ ತಿರುಮಲದಲ್ಲಿ ಕಲ್ಯಾಣೋತ್ಸವ ನೆರವೇರುತ್ತೆ ಇದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆರವೇರುತ್ತೆ ನಿಮಗೆ ಇದರ ಏನಾದರೂ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಹತ್ತೂವರೆ ಅಥವಾ ಹನ್ನೊಂದು ಗಂಟೆಗೆ ರಿಪೋರ್ಟಿಂಗ್ ಆಗಬೇಕಾಗಿರುತ್ತೆ ಸುಪಥ ಮೂಲಕ ಹೋಗಿ ನೀವು ಫಸ್ಟು ಕಲ್ಯಾಣೋತ್ಸವ ಮಂಟಪ ಅಂತ ಇರುತ್ತೆ ಅದು ನಿಮಗೆ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ಬಲಭಾಗದಲ್ಲಿರುತ್ತೆ ದೇವಸ್ಥಾನದ ಒಳಗಡೆನೆ ಇರುತ್ತೆ ನಿಮಗೆ ಗರ್ಭಗುಡಿಯಿಂದ ಬಲಭಾಗಕ್ಕೆ ಇರುತ್ತೆ ಫಸ್ಟು ನಿಮಗೆ ಕಲ್ಯಾಣೋತ್ಸವ ಮಂಟಪ ಸಿಗುತ್ತೆ ಈ ಕಲ್ಯಾಣೋತ್ಸವ ಮಂಟಪದಲ್ಲಿ ನಿಮಗೆ ಪ್ರತಿದಿನ ಕಲ್ಯಾಣೋತ್ಸವ ನೆರವೇರುತ್ತೆ ಈ ಕಲ್ಯಾಣೋತ್ಸವ ಮುಗಿಸ್ಕೊಂಡು ನಿಮಗೆ ಅಲ್ಲೇ ವೆಂಡಿ ವಾಕಿಲಿ ಇರುತ್ತೆ ವೆಂಡಿ ವಾಕಿಲಿಯಿಂದ ಬಂಗಾರ ವಾಕಿಲಿ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ನೀವು ಹೊರಗಡೆ ಬರಬಹುದು ಇದು ಒಂದು ಟಿಕೆಟ್ ನಲ್ಲಿ ಇಬ್ಬರದು ಡೀಟೇಲ್ಸ್ ನ ನೀವು ಎಂಟರ್ ಮಾಡಬೇಕಾಗಿರುತ್ತೆ ಇದು ಸಿಂಗಲ್ ಪರ್ಸನ್ಗೆ ಕಲ್ಯಾಣೋತ್ಸವ ಟಿಕೆಟ್ ಕೊಡೋದಿಲ್ಲ ಮಿನಿಮಮ್ ಇಬ್ರು ಇರಲೇಬೇಕಾಗಿರುತ್ತೆ ಕಲ್ಯಾಣೋತ್ಸವ ನಂತರ ನಿಮಗೆ ನೆರವೇರೋದು ಊಂಜಲ್ ಸೇವಾ ಇದು ಕೂಡ ಪ್ರತಿದಿನ ತಿರುಮಲದಲ್ಲಿ ನೆರವೇರುತ್ತೆ ನೀವು ಈ ಊಂಜಲ್ ಸೇವಾ ಟಿಕೆಟ್ನ ತೆಗೆದುಕೊಂಡ್ರೆ ನಿಮಗೆ ಹನ್ನೆರಡು ಹನ್ನೆರಡುವರೆಗೆ ನೀವು ರಿಪೋರ್ಟಿಂಗ್ ಮಾಡ್ಕೋಬೇಕಾಗತ್ತೆ ನಿಮಗೆ ಊಂಜಲ್ ಸೇವಾ ಕಲ್ಯಾಣೋತ್ಸವ ಆದಮೇಲೆ ಉತ್ಸವ ಮೂರ್ತಿಗಳನ್ನ ಅದ್ದಲ ಮಂಟಪ ಅಂತ ಕರೀತಾರೆ ಈ ಇಲ್ಲಿಗೆ ಕರ್ಕೊಂಬರ್ತಾರೆ ಅದ್ದಲ ಮಂಟಪ ಎಲ್ಲಿರೋದು ಅಂದರೆ ನೀವು ಸಾಮಾನ್ಯವಾಗಿ ತಿರುಮಲಕ್ಕೆ ಹೋಗಿದರೆ ನಿಮಗೆ ಗೊತ್ತಿರುತ್ತೆ ಅನ್ನ ಪ್ರಸಾದಗಳು ಕೊಡ್ತಾರೆ ಅಥವಾ ಚಿಕ್ಕ ಚಿಕ್ಕ ಲಡ್ಡು ಪ್ರಸಾದ ಕೊಡ್ತಾರೆ ಅದಾದಮೇಲೆ ನೀವು ಬಂದು ಅಲ್ಲಿ ಕೈ ತೊಳ್ಕೊಳ್ಳೋಕ್ಕೆ ಜಾಗ ಇದೆ ಅದರ ಮುಂದೆಗಡೆನೆ ನಿಮಗೆ ಅದ್ದಾಲ ಮಂಟಪ ಅಂತ ಕರೀತಾರೆ ಅಥವಾ ಇದನ್ನು ಅಯ್ಯನ ಮಹಲ್ ಅಂತಲೂ ಕೂಡ ಕರೀತಾರೆ ಇದು ತುಂಬ ಅದ್ಭುತವಾದ ಸೇವೆ ಆಗಿರುತ್ತೆ ಇದು ನಿಮಗೆ ಸೇವೆ ಬಂದುಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಕಂಪ್ಲೀಟ್ ಆಗುತ್ತೆ ಶ್ರೀ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿಯನ್ನು ಈ ಅಯನ ಮಹಲ್ ಅಥವಾ ಅದ್ದಾಲ ಮಂಟಪಕ್ಕೆ ಕರ್ಕೊಂಬಂದು ಅಲ್ಲಿ ದೂಪ ದೀಪ ನೈವೇದ್ಯ ಹಾಗೆ ಮಹಾಮಂಗಳಾರತಿ ಸೇವೆಗಳು ನೆರವೇರುತ್ತೆ ಅದಾದ ನಂತರ ನಿಮಗೆ ಅದ್ದಾಲ ಮಂಟಪದ ಒಳಗಡೆ ನಿಮ್ಮನ್ನು ಬಿಡ್ತಾರೆ ಈ ಅಯ್ಯನ ಮಹಲಲ್ಲಿ ನೀವು ಒಳಗಡೆ ಹೋದಾಗ ಕನ್ನಡಿನಲ್ಲಿ ಸಾಕಷ್ಟು ದೇವರ ಪ್ರತಿಬಿಂಬಗಳು ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರೆಲ್ಲ ಊಂಜಲ್ ಸೇವೆ ನೋಡಿಲ್ಲ ಒಂದೇ ನೀವು ಬುಕ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ತಿರುಮಲದಲ್ಲಿ ನೆರವೇರೋದು ಆರ್ಜಿತ ಬ್ರಹ್ಮೋತ್ಸವ ಈ ಆರ್ಜಿತ ಬ್ರಹ್ಮೋತ್ಸವ ನಿಮಗೆ ದೇವಸ್ಥಾನದ ಹೊರಭಾಗದಲ್ಲಿ ನೆರವೇರುತ್ತೆ ಹಾಗೆ ಇನ್ನೊಂದು ಹೇಳೋದು ಮಾರ್ತೆ ನಿಮಗೆ ಈ ಊಂಜಲ್ ಸೇವೆ ಟಿಕೆಟ್ ತೆಗೆದುಕೊಂಡ್ರೆ ಮೊದಲು ನೀವು ದರ್ಶನ ಮಾಡಬೇಕಾಗಿರುತ್ತೆ ಆ ನಂತರ ಸೇವೆ ಇರುತ್ತೆ ಕಲ್ಯಾಣೋತ್ಸವ ಆಗಿರ್ಬೋದು ಸಹಸ್ರ ದೀಪಾಲಂಕರಣ ಆಗಿರ್ಬೋದು ಆರ್ಜಿತ ಬ್ರಹ್ಮೋತ್ಸವ ಆಗಿರ್ಬೋದು ಇಲ್ಲಿ ಫಸ್ಟು ಸೇವೆ ಇರುತ್ತೆ ಸೇವೆ ಆದ ನಂತರ ನಿಮಗೆ ದರ್ಶನ ಇರುತ್ತೆ ಆದರೆ ಊಂಜಲ್ ಸೇವೆಯಲ್ಲಿ ಮಾತ್ರ ಫಸ್ಟು ದರ್ಶನ ಆಗುತ್ತೆ ಆ ನಂತರ ನಿಮಗೆ ಊಂಜಲ್ ಸೇವೆ ನೆರವೇರುತ್ತೆ ಇನ್ನು ಮುಂದಿನ ಸೇವೆಯಾದ ಆಜಿತ ಬ್ರಹ್ಮೋತ್ಸವ ನಿಮಗೆ ದೇವಸ್ಥಾನದ ಎದುರುಗಡೆ ಇರುವ ವೈಭವೋತ್ಸವ ಮಂಟಪದಲ್ಲಿ ನೆರವೇರುತ್ತೆ ಇದು ನಿಮಗೆ ಮಧ್ಯಾಹ್ನ ಮೂರು ಗಂಟೆಗೆ ನೆರವೇರುತ್ತೆ ಒಮ್ಮೆ ನಿಮಗೆ ಆರ್ಜಿತ ಬ್ರಹ್ಮೋತ್ಸವ ಆದ ನಂತರ ನಿಮಗೆ ದರ್ಶನ ಇರುತ್ತೆ ಈ ಆರ್ಜಿತ ಬ್ರಹ್ಮೋತ್ಸವದಲ್ಲಿ ಮಲಯಪ್ಪ ಸ್ವಾಮಿಯನ್ನು ಮೊದಲು ಶೇಷವಾಹನದಲ್ಲಿ ಆಮೇಲೆ ಗರುಡ ವಾಹನದ ಮೇಲೆ ಹಾಗೆ ಹನುಮಂತ ವಾಹನದ ಮೇಲೆ ಈ ಥರ ಮೂರು ವಿವಿಧ ವಾಹನಗಳ ಮೇಲೆ ಕೂರಿಸಿ ಧೂಪ ದೀಪ ನೈವೇದ್ಯ ಮಹಾಮಂಗಳಾರತಿಗಳು ನೆರವೇರುತ್ತೆ ಅದಾದ ನಂತರ ನೀವು ಸುಪದ ಮೂಲಕ ಹೋಗಿ ದರ್ಶನ ಮಾಡ್ಕೋಬೇಕಾಗತ್ತೆ ಇನ್ನು ಸಾಯಂಕಾಲ ಐದು ಗಂಟೆಗೆ ಸಹಸ್ರ ದೀಪಾಲಂಕರಣ ಸೇವೆ ನೆರವೇರುತ್ತೆ ಈ ಸೇವೆಗೆ ನಿಮಗೆ ಟಿಕೆಟ್ ಬೇಕು ಅಂತಲೇ ಏನಿಲ್ಲ ನೀವು ಹೊರಗಡೆಯಿಂದನೂ ಬಂದು ವೀಕ್ಷಿಸ್ಬೋದು ಬೇರೆ ಯಾವುದೇ ಸೇವೆಗಳು ನಿಮಗೆ ನೋಡೋದಕ್ಕಾಗೋದಿಲ್ಲ ಆದರೆ ಈ ಸಹಸ್ರ ದೀಪಾಲಂಕರಣ ಸೇವೆ ದೇವಸ್ಥಾನದ ಎದುರುಗಡೆ ಇರುವ ಸಹಸ್ರ ದೀಪಾಲಂಕರಣ ಮಂಟಪದಲ್ಲಿ ನೆರವೇರೋದ್ರಿಂದ ನೀವು ಯಾರು ಬೇಕಿದ್ರೂ ಬಂದು ಈವ್ನಿಂಗ್ ನೋಡ್ಬೋದು ಅಲ್ಲಿ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ ಹಾಗೆ ವೇದ ಘೋಷಗಳ ನಡುವೆ ನಿಮಗೆ ಮಹಾಮಂಗ್ಲಾರ್ತಿಗಳು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಸಹಸ್ರ ದೀಪಾಲಂಕರಣ ಸೇವೆ ಆದ ನಂತರ ನಿಮಗೆ ದರ್ಶನ ಕಲೋ ಮಾಡ್ತಾರೆ ಸಹಸ್ರ ದೀಪಾಲಂಕರಣ ಸೇವೆ ಆದ ನಂತರ ಮಲಯಪ್ಪ ಸ್ವಾಮಿಯನ್ನು ನಾಲ್ಕು ಮಾಡಬೀದಿಗಳಲ್ಲಿ ಬೀದಿಗಳಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಆ ನಂತರ ದೇವಸ್ಥಾನದ ಒಳಗಡೆ ಹೋಗ್ತಾರೆ ಆವಾಗ ಉತ್ಸವ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಯಾರೆಲ್ಲ ಸಾಯಂಕಾಲ ತಿರುಮಲದಲ್ಲಿ ಇರ್ತಿರೋ ಈ ಸಹಸ್ರ ದೀಪಾಲಂಕರಣ ಸೇವೆ ಟೈಮಿಗೆ ನೀವು ಸಹಸ್ರ ದೀಪಾಲಂಕರಣ ಮಂಟಪಕ್ಕೆ ಬಂದರೆ ನೀವು ತುಂಬ ಚೆನ್ನಾಗಿ ಈ ಸೇವೆ ಕೂಡ ವೀಕ್ಷಿಸಬಹುದು ಇನ್ನು ಊಂಜಲ್ ಸೇವೆ ಸಹಸ್ರ ದೀಪಾಲಂಕರಣ ಸೇವೆ ಹಾಗೆ ಆರ್ಜಿತ ಬ್ರಹ್ಮೋತ್ಸವ ಸಿಂಗಲ್ ಪರ್ಸನಿಗೆ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು ಇದು ಒಬ್ಬರಿಗೆ ಐನೂರು ಆಗಿರುತ್ತೆ ಹಾಗೆ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ನಿಮಗೆ ಟಿಕೆಟ್ ಬೇಕಾಗಿಲ್ಲ ಹಾಗೆ ಒಮ್ಮೆ ಯಾವುದಾದರೂ ನೀವು ಈ ಒಂದು ಸೇವೆಯನ್ನು ನೀವು ಒಮ್ಮೆ ಬುಕ್ ಮಾಡಿದ್ರೆ ಮತ್ತೆ ನಿಮಗೆ ಸಿಕ್ಸ್ ಮಂತ್ಸ್ ಅಂದರೆ ಒನ್ ಏಯ್ಟಿ ಡೇಸ್ ಅಲೋ ಇರೋದಿಲ್ಲ ಮತ್ತೆ ಇನ್ನೊಮ್ಮೆ ಸೇವೆ ಬುಕ್ ಮಾಡ್ಕೊಳ್ಳೋದಕ್ಕೆ ಈಗ ಪ್ರಸ್ತುತ ಡಿಸೆಂಬರ್ ತಿಂಗಳ ಸೇವಾ ಟಿಕೆಟ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಡಿಸೆಂಬರ್ ಕಂಪ್ಲೀಟ್ ಹೋಲ್ ಮಂತ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ ಡಿಸೆಂಬರ್ನಲ್ಲಿ ತುಂಬ ಹಾಲಿಡೇಸ್ ಇರೋದ್ರಿಂದ ತುಂಬಾ ರಶ್ ಇರುತ್ತೆ ಹಾಗಾಗಿ ನೀವು ಈ ಸೇವೆಗಳ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಎಷ್ಟೇ ರಶ್ ಇದ್ದರೂ ಬೇಗ ದರ್ಶನ ಆಗುತ್ತೆ ಹಾಗಾಗಿ ಯಾರೆಲ್ಲ ಡಿಸೆಂಬರ್ ತಿಂಗಳಲ್ಲಿ ನೀವು ಹೋಗಬೇಕು ಅಂದ್ಕೊಂಡಿದ್ದೀರೋ ಈ ಸೇವಾ ಟಿಕೆಟ್ಸ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೋದು ಈ ಡಿಸೆಂಬರ್ ತಿಂಗಳ ಕೋಟ ನಿಮಗೆ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಿಲೀಸ್ ಮಾಡ್ತಾರೆ ಇದು ತುಂಬನೇ ಡಿಮ್ಯಾಂಡಿಂಗ್ ಟಿಕೆಟ್ಸ್ ಆಗಿರೋ ಕಾರಣ ತುಂಬ ಫಾಸ್ಟಾಗಿ ಖಾಲಿ ಆಗುತ್ತೆ ಹಾಗಾಗಿ ಮುಂದೆ ನಿಮಗೆ ಬುಕ್ಕಿಂಗ್ ಪ್ರೊಸೀಜರ್ನ ನಾವು ತೋರಿಸ್ತೀವಿ ನೀವು ಅದನ್ನು ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ನಿಮ್ಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಸಿಗುತ್ತೆ ತುಂಬ ಫಾಸ್ಟಾಗಿ ಬುಕ್ ಮಾಡ್ಕೋಬೋದು ಹಾಗಾಗಿ ಹತ್ತು ಗಂಟೆಗೆ ನಿಮಗೆ ಟಿಕೆಟ್ಸ್ ರಿಲೀಸ್ ಆಗೋದ್ರಿಂದ ಒಂಬತ್ತು ಐವತ್ತೈದರೊಳಗೆ ನೀವು ಲಾಗಿನ್ ಆಗಿಬಿಟ್ಟು ಒ ಟಿ ಪಿ ಎಂಟರ್ ಮಾಡಿ ನೀವು ರೆಡಿಯಾಗಿದ್ದರೆ ನಿಮಗೆ ಟಿಕೆಟ್ಸ್ನ ಈಸಿಯಾಗಿ ಬುಕ್ ಮಾಡ್ಕೋಬೋದು ಇನ್ನು ಹಾಗೆ ಡಿಸೆಂಬರ್ ತಿಂಗಳ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಇದು ಮಧ್ಯಾಹ್ನ ಮೂರು ಗಂಟೆಗೆ ರಿಲೀಸ್ ಮಾಡ್ತಾ ಇದ್ದಾರೆ ಈ ವರ್ಚುವಲ್ ಸೇವಾ ಟಿಕೆಟ್ಸ್ನ ನೀವು ಯಾರೆಲ್ಲ ಬುಕ್ ಮಾಡ್ಕೊಂತೀರ ನೀವು ಫಿಸಿಕಲ್ ಆಗಿ ಹೋಗಿ ಸೇವೆಗಳಿಗೆ ಭಾಗವಹಿಸೋ ಅವಕಾಶ ಇರೋದಿಲ್ಲ ಇದು ವರ್ಚುವಲ್ ಸೇವಾ ಆಗಿರುತ್ತೆ ಈಗ ನೀವು ಎಕ್ಸಾಂಪಲ್ ಡಿಸೆಂಬರ್ ಎಂಟನೇ ತಾರೀಕು ಏನಾದರೂ ನೀವು ವರ್ಚುವಲ್ ಸೇವಾ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ನೀವು ಮತ್ತೆ ದರ್ಶನದ ಟಿಕೆಟ್ ಎಂಟನೇ ತಾರೀಕು ತಾರೀಕಿನ ನಂತರ ಯಾವುದಾದರೂ ಒಂದು ದಿನ ನೀವು ಬುಕ್ ಮಾಡ್ಕೊಳ್ಬೇಕಾಗಿರುತ್ತೆ ಇಲ್ಲಿ ನಿಮಗೆ ಎರಡು ಬುಕ್ಕಿಂಗ್ ಮಾಡ್ಕೋಬೇಕಾಗಿರುತ್ತೆ ಮೊದಲನೇದು ವರ್ಚುವಲ್ ಸೇವಾ ಬುಕ್ಕಿಂಗ್ ಮಾಡ್ಕೋಬೇಕು ಅದಾದ ನಂತರ ಅದರ ದರ್ಶನದ ಬುಕ್ಕಿಂಗ್ ಮಾಡ್ಕೋಬೇಕಾಗಿರುತ್ತೆ ಆದರೆ ನೀವು ಆರ್ಜಿತ ಸೇವೆ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡೋದನ್ನಲ್ಲ ಅದರಲ್ಲಿ ನಿಮಗೆ ಒಂದೇ ಟಿಕೆಟ್ನಲ್ಲಿ ದರ್ಶನನೂ ಆಗುತ್ತೆ ಸೇವೆನೂ ಆಗುತ್ತೆ ಹಾಗಾಗಿ ನಾನು ಆದಷ್ಟು ಏನು ಹೇಳೋದು ಅಂದರೆ ಈ ವರ್ಚುವಲ್ ಸೇವಾ ಟಿಕೆಟ್ಸ್ನ ನೀವು ಅವಾಯ್ಡ್ ಮಾಡಿ ಈ ವರ್ಚುವಲ್ ಸೇವಾ ಬುಕ್ಕಿಂಗ್ ಮಾಡ್ಕೊಳ್ಳೋದು ಬದಲು ನೀವು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ನೇ ಬುಕ್ ಮಾಡ್ಕೋಬೋದು ಯಾಕೆಂದರೆ ಎರಡೂ ಸಿಮಿಲರ್ ಆಗಿರುತ್ತೆ ಇನ್ ಕೇಸ್ ನೀವೇನಾದರೂ ವರ್ಚುವಲ್ ಸೇವಾ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ಇದೊಂದು ಗಮನದಲ್ಲಿ ಇಟ್ಕೋಬೇಕು ಮೊದಲು ನೀವು ಸೇವೆನ ಬುಕ್ ಮಾಡ್ಕೋಬೇಕು ಆಮೇಲೆ ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ಮತ್ತೆ ದರ್ಶನದ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಸ್ಲಾಟ್ ಬುಕ್ ಮಾಡ್ಕೊಳ್ಳುವಾಗ ಅವಾಗ ಪೇಮೆಂಟ್ ಯಾವುದೇ ರೀತಿ ಮಾಡಬೇಕಾಗಿರೋದಿಲ್ಲ ನೀವು ಸೇವೆಗೆ ಏನು ಅಮೌಂಟ್ ಕಟ್ಟಿರ್ತೀರೋ ಅದರಲ್ಲೇ ನೀವು ದರ್ಶನದ ಸ್ಲಾಟ್ನ ನೀವು ಬುಕ್ ಮಾಡ್ಕೊಳ್ಬೋದು ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ವರ್ಚುವಲ್ ಸೇವಾ ಬುಕ್ಕಿಂಗ್ ಹಾಗೆ ಆರ್ಜಿತ ಸೇವಾ ಬುಕ್ಕಿಂಗ್ ಹೇಗೆ ಮಾಡಬೇಕು ಅಂತ ನೋಡೋಣಂತೆ ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಟಿ ಟಿ ದೇವಸ್ಥಾನಮ್ಸ್ ಡಾಟ್ ಎ ಪಿ ಡಾಟ್ ಜಿ ಒ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಬೇಕು ಇದು ಟಿ ಟಿ ಡಿಯ ಒಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇಲ್ಲಿ ನೀವು ಯಾವುದೇ ದರ್ಶನದ ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂದರೂ ನೀವು ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಗೆಟ್ ಒ ಟಿ ಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕೊಟ್ಟ ಮೇಲೆ ನಿಮಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒಂದು ಒ ಟಿ ಪಿನ ಎಂಟರ್ ಮಾಡಬೇಕಾಗಿರುತ್ತೆ ಒ ಟಿ ಪಿ ಎಂಟರ್ ಮಾಡಿದ ನಂತರ ಲಾಗಿನ್ ಅಂತ ಕೊಡಿ ಒಂದು ಬಾರಿ ನೀವು ಲಾಗಿನ್ ಆದ್ಮೇಲೆ ನಿಮ್ಗೆ ಈಗ ಫಸ್ಟ್ ಇನ್ ಫಸ್ಟ್ ಅರ್ಜಿತ ಸೇವಾ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕಲ್ಲ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಲ್ಲಿ ನಿಮ್ಗೆ ಅರ್ಜಿತ ಸೇವಾಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅರ್ಜಿತ ಸೇವಾ ಪೇಜ್ ಓಪನ್ ಆಗುತ್ತೆ ಅಂದ್ರೆ ಬುಕ್ಕಿಂಗ್ ಪೇಜ್ ಇಲ್ಲಿ ನಿಮಗೆ ನೋಡ್ತಿರ್ಬಹುದು ಟೆಂಪಲ್ ನಿಮ್ಗೆ ಶ್ರೀವಾರಿ ಟೆಂಪಲ್ ತಿರುಮಲ ಅಂತ ಇದೆ ಮತ್ತೆ ಸೆಲೆಕ್ಟ್ ಸೇವಾ ಅಂತ ಆಪ್ಷನ್ ಇದೆ ಇಲ್ಲಿ ನಿಮಗೆ ಯಾವ ಒಂದು ಸೇವೆ ಬುಕ್ ಮಾಡ್ಕೋಬೇಕು ಆ ಒಂದು ಸೇವೆನ ಸೆಲೆಕ್ಟ್ ಮಾಡ್ಕೋಬಹುದು ಉಂಜಲ್ ಸೇವಾ ಅರ್ಜಿತ ಬ್ರಹ್ಮೋತ್ಸವ ಕಲ್ಯಾಣೋತ್ಸವ ಅಥವಾ ಸಹಸ್ರ ದೀಪಾಲಂಕಾರ ಸೇವಾ ಯಾವೊಂದು ಸೇವೆ ಬೇಕು ಆ ಒಂದು ಸೇವೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಕಲ್ಯಾಣೋತ್ಸವ ಸೇವೆ ಬುಕ್ ಮಾಡ್ಕೊಳ್ಳೋದಾದ್ರೆ ನೀವು ಇಬ್ಬರದು ಡೀಟೇಲ್ಸ್ ಕಂಪಲ್ಸರಿಯಾಗಿ ಎಂಟರ್ ಮಾಡ್ಬೇಕಾಗಿರತ್ತೆ ಅದೇ ಉಂಜಲ್ ಸೇವಾ ಅರ್ಜಿತ ಬ್ರಹ್ಮೋತ್ಸವ ಅಥವಾ ಸಹಸ್ರ ದೀಪಾಲಂಕರಣ ಸೇವಾ ಈ ಸೇವೆಗಳಿಗೆ ನೀವು ಒಬ್ರದೂ ಕೂಡ ಬುಕ್ ಮಾಡ್ಕೋಬಹುದು ಫಸ್ಟ್ ಗೆ ನೀವು ಯಾವ ಸೇವೆ ಬೇಕು ಆ ಒಂದು ಸೇವೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಕರೆಕ್ಟಾಗಿ ಡಿಸೆಂಬರ್ ತಿಂಗಳ ಎಲ್ಲಾ ಡೇಟ್ಸ್ಗೂ ಕೂಡ ನಿಮಗೆ ಈ ಒಂದು ಸೇವೆಯನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರತ್ತೆ ನೀವು ಡೇಟ್ ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ಪೆಲಿಗ್ರಿಮ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ ಯಾರು ಸೇವೆಗಳಲ್ಲಿ ಪಾಲ್ಗೊಳ್ತಾರೆ ಅವರ ಒಂದು ಡೀಟೇಲ್ಸ್ ಅವರ ನೇಮ್ ಏಜ್ ಜೆಂಡರ್ ಮತ್ತು ಐ ಡಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ನಂಬರ್ ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ ಪೇಮೆಂಟ್ ನಿಮಗೆ ನೆಟ್ ಬ್ಯಾಂಕಿಂಗು ಯು ಪಿ ಐ ಐ ಡಿ ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಈ ಒಂದು ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಬಹುದು ಈಗ ನೀವು ನೋಡ್ತಿರ್ಬೋದು ನವೆಂಬರ್ ತಿಂಗಳವರೆಗೂ ಎಲ್ಲ ಡೇಟ್ಸ್ಗೂ ಕೂಡ ಈ ಸೇವೆಗಳನ್ನ ರಿಲೀಸ್ ಮಾಡಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಬುಕ್ ಆಗಿದೆ ಸೊ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಿಮಗೆ ಡಿಸೆಂಬರ್ ತಿಂಗಳ ಒಂದು ಅರ್ಜಿತಾ ಸೇವಾ ಅಂದರೆ ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಜಿತ ಸೇವಾನ ರಿಲೀಸ್ ಮಾಡ್ತಾರೆ ಸೊ ನಿಮಗೆ ಯಾವ ಒಂದು ಡೇಟಿಗೆ ಬೇಕು ಯಾವ ಸೇವೆ ಬೇಕು ಅದನ್ನು ನೀವು ಬುಕ್ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ಆರಾಮಾಗಿ ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು ನೀವು ಕಲ್ಯಾಣೋತ್ಸವ ಬುಕ್ ಮಾಡ್ಕೊಳ್ಳೋದಾದರೆ ಇಬ್ರು ಡೀಟೇಲ್ಸು ನೀವು ನೋಟ್ಪ್ಯಾಡಲ್ಲಿ ಟೈಪ್ ಮಾಡಿ ಇಟ್ಕೊಂಡಿರಿ ಸೊ ಬೇಗನೆ ನೀವು ಬುಕ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ನೀವು ಆನ್ಲೈನ್ ವರ್ಚುವಲ್ ಸೇವಾ ಪಾರ್ಟಿಸಿಪೇಷನ್ ಈ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ಇದು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ರಿಲೀಸ್ ಮಾಡ್ತಾರೆ ನಿಮಗೆ ಆನ್ಲೈನ್ ಸರ್ವಿಸಸಲ್ಲಿ ಇಲ್ಲಿ ನೋಡ್ಬೋದು ಆರ್ಜಿತ ಸೇವಾಸ್ ವರ್ಚುವಲ್ ಪಾರ್ಟಿಸಿಪೇಷನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಶ್ರೀವಾರಿ ಟೆಂಪಲ್ ವರ್ಚುವಲ್ ತಿರುಮಲ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ವರ್ಚುವಲ್ ಸೇವೆದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನಿಮಗೆ ಇಲ್ಲಿ ಫೋರ್ತ್ ಪಾಯಿಂಟ್ ನೋಡ್ಬೋದು ನೀವು ದಿಸ್ ಇಸ್ ಪ್ಯೂರ್ಲಿ ಇನ್ ಆನ್ಲೈನ್ ಸೇವಾ ಆ್ಯಂಡ್ ಪೆಲಿಗ್ರಿಮ್ಸ್ ಆರ್ ನಾಟ್ ಅಲೌಡ್ ಟು ಅಟೆಂಡ್ ಫಿಸಿಕಲಿ ಎಟ್ ದ ಟೆಂಪಲ್ ಇದೇನಂದರೆ ನೀವು ಈ ವರ್ಚುವಲ್ ಪಾರ್ಟಿಸಿಪೇಷನ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಸೇವೆ ನೋಡುವ ಅವಕಾಶ ಇರೋದಿಲ್ಲ ತಿರುಮಲದಲ್ಲಿ ಕೇವಲ ನಿಮಗೆ ದರ್ಶನ ಮಾತ್ರ ಅವೈಲೇಬಲ್ ಇರುತ್ತೆ ಅಂತ ಹಾಕಿದ್ದಾರೆ ನೀವು ಈ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನೀವು ಸೇವೆನ ಮನೇಲೇ ಕುತ್ಕೊಂಡು ವೀಕ್ಷಿಸಬೇಕಾಗಿರತ್ತೆ ಸೊ ಈ ಒಂದು ಇನ್ಸ್ಟ್ರಕ್ಷನ್ಸ್ ನಿಮಗೆ ಓಕೆ ಇದ್ದಲ್ಲಿ ನೀವು ಐ ಹ್ಯಾವ್ ರೆಡ್ ಆ್ಯಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡಿ ಈಗ ನೋಡಿ ವರ್ಚುಯಲ್ ಸೇವೆ ಪೇಜ್ ಓಪನ್ ಆಯಿತು ಇಲ್ಲೂ ಕೂಡ ಟೆಂಪಲ್ ಶ್ರೀವಾರಿ ಟೆಂಪಲ್ ಅಂತ ಇದೆ ಸೆಲೆಕ್ಟ್ ಸೇವಾ ಆಲ್ ಅಂತ ಇದೆ ಇಲ್ಲ ನಿಮಗೆ ಯಾವ್ದೋ ಪರ್ಟಿಕ್ಯುಲರ್ ಸೇವಾ ಬೇಕು ಅಂದ್ರೆ ಆ ಒಂದು ಸೇವೆನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ನೋಡಿ ಉಂಜಲ್ ಸೇವಾ ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲಾ ಡೇಟ್ಸ್ಗೂ ಕೂಡ ಖಾಲಿ ಆಗಿದೆ ಇಲ್ಲಿ ನೋಡಿ ನವೆಂಬರ್ ತಿಂಗಳಲ್ಲಿ ನಿಮಗೆ ಇನ್ನೂ ಕೂಡ ಕೆಲವೊಂದು ಡೇಟ್ಸ್ ಅವೈಲೇಬಲ್ ಅಂತ ತೋರಿಸ್ತಾ ಇದೆ ಬಟ್ ಇದು ಸೇವೆ ಮಾತ್ರ ಅವೈಲೇಬಲ್ ನೀವು ಈ ಸೇವೆ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಅವೈಲೇಬಲ್ ಇರೋದಿಲ್ಲ ಈಗ ಇಲ್ಲಿ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ನೋಡಿ ಉಂಜಲ್ ಸೇವಾ ಸೆಲೆಕ್ಟ್ ಮಾಡ್ಕೊಂಡ್ವಲ್ಲ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆ ಪ್ಲೀಸ್ ಕ್ಲಿಕ್ ಹಿಯರ್ ಟು ಚೆಕ್ ಅವೈಲೇಬಿಲಿಟಿ ಆಫ್ ದರ್ಶನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ನಾವು ನವೆಂಬರ್ಗೆ ಸೆಲೆಕ್ಟ್ ಮಾಡ್ಕೊಂಡ್ವಲ್ಲ ಬಟ್ ನವೆಂಬರ್ ಅಲ್ಲಿ ಇಲ್ಲ ಎಲ್ಲ ಡೇಟ್ಸ್ಗೂ ಕೂಡ ಕ್ಲೋಸ್ ಆಗಿದೆ ಅಂತ ತೋರಿಸ್ತಾ ಇದೆ ಸೊ ಆದ್ದರಿಂದ ನೀವು ದರ್ಶನ ಇದ್ರೆ ಮಾತ್ರ ಈ ಒಂದು ಸೇವೆನ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೇವೆನ ಬುಕ್ ಮಾಡ್ಕೋಬೇಡಿ ಯಾಕೆಂದ್ರೆ ನಿಮಗೆ ಬರೀ ಸೇವೆ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರೆ ನಿಮಗೆ ತಿರುಮಲದಲ್ಲಿ ದರ್ಶನ ಅವೈಲೇಬಿಲಿಟಿ ಇರಲ್ಲ ಇಲ್ಲಿ ನಿಮಗೆ ದರ್ಶನದ ಅವೈಲೆಬಿಲಿಟಿ ಇದ್ರೆ ಮಾತ್ರ ನಿಮಗೆ ತಿರುಮಲದಲ್ಲಿ ದರ್ಶನ ಮಾಡುವ ಅವಕಾಶ ಇರುತ್ತೆ ಸೊ ಈ ರೀತಿಯಾಗಿ ನಿಮಗೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಡಿಸೆಂಬರ್ ತಿಂಗಳ ಒಂದು ಸೇವೆ ಮತ್ತು ದರ್ಶನ ಎರಡನ್ನೂ ಕೂಡ ನಾಳೆ ಮ ಮಧ್ಯಾಹ್ನ ರಿಲೀಸ್ ಇದ್ದಾರೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಸೊ ನೀವು ಫಸ್ಟ್ ಗೆ ನೀವು ಸೇವೆ ಬುಕ್ ಮಾಡ್ಕೋಬೇಕಾಗಿರುತ್ತೆ ಈ ರೀತಿ ನೀವು ಯಾವ್ದಾದ್ರು ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಇಲ್ಲಿ ಉಂಚಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನಂಬರ್ ಆಫ್ ಪರ್ಸನ್ಸ್ ನೀವು ಟೂ ಅಂತ ಕೊಟ್ಕೋಬಹುದು ಇಲ್ಲ ಮಿನಿಮಮ್ ಒನ್ ಪರ್ಸನ್ ಬುಕ್ ಮಾಡಬಹುದು ಮ್ಯಾಕ್ಸಿಮಮ್ ಇಬ್ರಿಗೆ ಬುಕ್ ಮಾಡ್ಕೋಬಹುದು ಸೊ ಇಲ್ಲಿ ಒನ್ ಅಂತ ಕೊಟ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗಿರತ್ತೆ ಕಂಟಿನ್ಯೂ ಕೊಟ್ಟ ಮೇಲೆ ಇಲ್ಲಿ ನಿಮಗೆ ಕೆಲವೊಂದು ಡೀಟೇಲ್ಸ್ ನ ಎಂಟರ್ ಮಾಡಬೇಕು ಇದು ಜನರಲ್ ಡೀಟೇಲ್ಸ್ ಗೋತ್ರಮ್ ಇಮೇಲ್ ಅಡ್ರೆಸ್ ಗೃಹ ಡೀಟೇಲ್ಸ್ ಯಾವ ಪರ್ಸನ್ ದರ್ಶನಕ್ಕೆ ಹೋಗ್ತಾರೆ ಅಲ್ಲ ಅವರ ಒಂದು ಡೀಟೇಲ್ಸ್ ನ ಎಂಟರ್ ಮಾಡಬೇಕು ಇದು ಎಂಟರ್ ಮಾಡಿದ್ಮೇಲೆ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ ಇವಾಗ ಒಬ್ಬರಿಗೆ ಸೆಲೆಕ್ಟ್ ಮಾಡಿದೀವಲ್ಲ ಸೊ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಬ್ಬರಿಗೆ ಬುಕ್ ಮಾಡ್ಕೊಳ್ಳೋದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಈ ಆನ್ಲೈನ್ ವರ್ಚುವಲ್ ಸೇವೆ ಕೂಡ ಇದಾದ ನಂತರ ನೀವು ಸೇವೆ ಬುಕ್ ಮಾಡ್ಕೊಂಡ್ಮೇಲೆ ನಿಮ್ದು ಸೇವೆ ಕನ್ಫರ್ಮ್ ಆದ್ಮೇಲೆ ನೀವು ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬೇಕು ಬುಕಿಂಗ್ ಹಿಸ್ಟ್ರಿಯಲ್ಲಿ ನಿಮಗೆ ವರ್ಚುವಲ್ ಸೇವಾ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಸೆಲೆಕ್ಟ್ ಸರ್ವಿಸ್ ಅಲ್ಲ ಇಲ್ಲಿ ನಿಮಗೆ ಹಾಂ ಇಲ್ಲಿ ನೋಡಿ ವರ್ಚುವಲ್ ಸೇವೆ ಅಂತ ಒಂದು ಆಪ್ಷನ್ ಇದೆ ಸೊ ಒಂದು ಸರಿ ನೀವು ಸೇವೆ ಬುಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಆ ಒಂದು ದರ್ಶನದ ರೆಕಾರ್ಡಲ್ಲಿ ತೋರಿಸುತ್ತೆ ಸೊ ಅಲ್ಲಿ ನೀವು ಬುಕ್ ದರ್ಶನ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ದರ್ಶನ ಬುಕ್ ಮಾಡ್ಕೋಬೇಕು ಆವಾಗ ನಿಮ್ಮದು ದರ್ಶನದ ಟಿಕೆಟ್ ಕನ್ಫರ್ಮ್ ಆಗಿ ಬುಕ್ ಆಗಿರುತ್ತೆ ಕೇವಲ ಸೇವೆ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಅವೈಲೇಬಿಲಿಟಿ ಇರೋದಿಲ್ಲ ಇಲ್ಲಿ ನೀವು ಬುಕಿಂಗ್ ಹಿಸ್ಟ್ರಿಗೆ ಬಂದು ಬುಕ್ ದರ್ಶನ ಅಂತ ಇರುತ್ತೆ ಆ ಬುಕ್ ದರ್ಶನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಡೇಟಿಗೆ ದರ್ಶನ ಬುಕ್ ಮಾಡ್ಕೊತೀರಾ ಆ ಡೇ ನೀವು ತಿರುಮಲದಲ್ಲಿ ಹೋಗಿ ದರ್ಶನ ಮಾಡ್ಕೋಬಹುದು ನೀವು ಸೇವೆಗೆ ಆಲ್ರೆಡಿ ಅಮೌಂಟ್ ಪೇ ಮಾಡಿರೋದ್ರಿಂದ ಇಲ್ಲಿ ದರ್ಶನ ಬುಕ್ ಮಾಡ್ಕೊಳ್ಳುವಾಗ ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡ್ಬೇಕಾಗಿಲ್ಲ ನೀವು ಆರಾಮಾಗಿ ಸುಮ್ನೆ ದರ್ಶನದ ಡೇಟ್ ಒಂದು ಸೆಲೆಕ್ಟ್ ಮಾಡ್ಕೊ ಬಿಟ್ಟು ನಿಮ್ಮ ಬುಕ್ ಮಾಡ್ಕೋಬಹುದು ಈ ರೀತಿಯಾಗಿ ನೀವು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಮತ್ತೆ ಆನ್ಲೈನ್ ವರ್ಚುವಲ್ ಸೇವೆ ಈ ಎರಡು ಟಿಕೆಟ್ಸ್ ಕೂಡ ಬುಕ್ ಮಾಡ್ಕೋಬಹುದು ಇದೆಲ್ಲ ಇವತ್ತಿನ ಇನ್ಫಾರ್ಮೇಷನ್ ಇದೇ ರೀತಿಯ ಎಲ್ಲಾ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನಲ್ ನ ಕೂಡ ಜಾಯಿನ್ ಆಗಿ ನಮಸ್ಕಾರ ಓಂ ನಮೋ ವೆಂಕಟೇಶಾಯ